ಅಧಾನಿ 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 ಅಂತ ಹೇಳಿ ಸಂಪೂರ್ಣವಾಗಿ ಈ ಸದನದಲ್ಲಿ ಆಡುವ ಮಾತಿಗೆ ಮನ್ನಣೆ ಇಲ್ಲದೆ ಯಾವುದೋ ಒಂದು ಮಾತಿಗೆ ಮನ್ನಣೆ ಆಗ್ತಾ ಇದೆ. ಅದಕ್ಕೆ ನನಗೆ ಬಹಳ ದೊಡ್ಡ ವಿಷಾದ ಇದೆ. ಮೋದಿಯಾದರೂ ರಾಷ್ಟ್ರಕ್ಕೆ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಕಣ್ಣು ಮುಂದೆ ಇದ್ದಂತ ಎರಡನೇ ಶ್ರೀಲಂಕಾ ಭಾರತ ಆಗ್ಬೇಕಾಗಿತ್ತು, ಎರಡನೇ ಪಾಕಿಸ್ತಾನ ಭಾರತ ಆಗ್ಬೇಕಾಗಿತ್ತು. ಇವತ್ತು ಬಾಂಗ್ಲಾದೇಶದ ತರ ಒಂದು ದೇಶ ನಮ್ಮ ಭಾರತ ಆಗಬೇಕು. ಮೋದಿ ಇಲ್ಲದಿದ್ರೆ ನಾವು ಅಷ್ಟು ಜನ ಕೂಡ ಇವತ್ತು ಆ ದೇಶವನ್ನ ನೋಡುವಂತ ಪರಿಸ್ಥಿತಿ ಬರ್ತಾ ಇತ್ತು. ಆದ್ರೆ ಮೋದಿಯವ್ರನ್ನ ಕಂಡಮ್ ಮಾಡಕ್ಕೆ ಅಂತಾನೆ ಒಂದು ವರ್ಗ ಇದ್ರೆ, ಇದು ನೋಡಕ್ಕೆ ಅಂತ ಇಡೀ ಭಾರತದಲ್ಲಿ ಜನ ಒಂದು ಕಡೆ ಇದೆ. ಜಗ್ಗೇಶ್ ಸರ್, ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಐ ವುಡ್ ಲೈಕ್ ಟು ಸ್ಪೀಕ್ ಇನ್ ಮೈ ಲ್ಯಾಂಗ್ವೇಜ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದೂ ನೀ ಕನ್ನಡವಾಗಿರು. ಕನ್ನಡಕ್ಕೆ ಕೈಯೆತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ದಿಸ್ ಇಸ್ ದ ಸೇಯಿಂಗ್ ಆಫ್ ಅವರ್ ಕವಿವಾಣಿ ದೇಶ. ಸನ್ಮಾನ್ಯ ಸಭಾಪತಿಗಳೇ, ನಾನು ಕೂಡ ಬೆಳಗ್ಗೆಯಿಂದ ಬಹಳ ತಾಳ್ಮೆಯಿಂದ ಪರ ಮತ್ತು ವಿರೋಧ ಎರಡು ವಿಷಯಗಳನ್ನು ಮನಸ್ಸಿನಲ್ಲಿ ನಾನೊಬ್ಬನೇ ಆಲೋಚನೆ ಮಾಡ್ತಾ ಇದ್ದೆ. ಏನಂದರೆ ಮೋದಿಜಿಯವರ ಅದ್ಭುತ ಪರಿಕಲ್ಪನೆಯ ಭಾರತದ ಭವಿಷ್ಯವನ್ನು ಉತ್ಕೃಷ್ಟವಾಗಿ ಬೆಳವಣಿಗೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಅವರು ಪಡುವಂಥ ಒಂದು ಶ್ರಮ, ಆ ಶ್ರಮಕ್ಕೆ ಈ ದಿನ ನಮಗೆ ನಮ್ಮ ಒಂದು ವಂದನಾ ನಿರ್ಣಯ ಯಾವ ರಾಷ್ಟ್ರಪತಿಗಳ ಮೇಲೆ ಮಾಡಬೇಕು ಅಂತ ನಮ್ಮನ್ನು ಇಲ್ಲಿ ಎಲ್ಲ ಸೇರಿಸಿದಂಥ ವಿಷಯ. ನಾನು ಒಬ್ಬ ಈ ಭಾರತದ ಸಾಮಾನ್ಯ ಪ್ರಜೆಯಾಗಿ ನಾನು ಆಲೋಚನೆ ಮಾಡಿದ್ದು ಅವರಿಗೆ ಒಂದು ವಂದನೆ ಒಂದು ಅದ್ಭುತ ಮಾತುಗಳಲ್ಲಿ ಬರುತ್ತೆ ಅಂತ ನಾನು ಭಾಳ ವಿನಯಪೂರ್ವಕವಾಗಿ ಇಲ್ಲಿ ಕಾಯ್ತಾ ಕೂತಿದ್ದೆ. ನನ್ನ ಮನಸ್ಸಿಗೆ ಭಾಳ ನೋವಾದಂಥ ವಿಚಾರ ಮತ್ತು ಅನುಮಾನ ಬಂದಂಥ ವಿಚಾರ, ಈ ರಾಷ್ಟ್ರವನ್ನು ಅದ್ಭುತವಾಗಿ ಕಟ್ತಾ ಇದ್ದರೆ ಯಾವುದೋ ಕೆಲಸಕ್ಕೆ ಬರದಂಥ ಒಂದು ವಿಷಯವನ್ನು ತಗೊಂಡು ಅಧಾನಿ 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 ಅಂತ ಹೇಳಿ ಸಂಪೂರ್ಣವಾಗಿ ಈ ಸದನದಲ್ಲಿ ಆಡುವ ಮಾತಿಗೆ ಮನ್ನಣೆ ಇಲ್ಲದೆ ಯಾವುದೋ ಒಂದು ಮಾತಿಗೆ ಮನ್ನಣೆ ಆಗ್ತಾ ಇದೆ. ಅದಕ್ಕೆ ನನಗೆ ಭಾಳ ದೊಡ್ಡ ವಿಷಾದ ಇದೆ. ನಾನು ಎಲ್ಲ ಸ್ನೇಹಿತರಿಗೆ ಒಂದಂತೂ ಹೇಳೋಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಇಡೀ ರಾಷ್ಟ್ರಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಮೋದಿಯವರ ಪರಿಕಲ್ಪನೆ ಏನಾದರೂ ಈ ರಾಷ್ಟ್ರಕ್ಕೆ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಕಣ್ಣು ಮುಂದೆ ಇದ್ದಂಥ ಎರಡನೇ ಶ್ರೀಲಂಕಾ ಭಾರತ ಆಗಬೇಕಾಗಿತ್ತು, ಎರಡನೇ ಪಾಕಿಸ್ತಾನ ಭಾರತ ಆಗಬೇಕಾಗಿತ್ತು. ಇವತ್ತು ಬಾಂಗ್ಲಾದೇಶದ ಥರ ಒಂದು ದೇಶ ನಮ್ಮ ಭಾರತ ಆಗಬೇಕು. ಮೋದಿ ಇಲ್ಲದಿದ್ದರೆ ನಾವು ಅಷ್ಟು ಜನ ಕೂಡ ಇವತ್ತು ಆ ದೇಶವನ್ನು ನೋಡುವಂಥ ಪರಿಸ್ಥಿತಿ ಬರ್ತಾ ಇತ್ತು. ಇವತ್ತು ಕೋವಿಡ್ ಬಂದ ಮೇಲೆ ಇಡೀ ವಿಶ್ವದಲ್ಲಿ ಆರ್ಥಿಕ ವ್ಯವಸ್ಥೆಯೇ ಬುಡಮೇಲಾಗಿದೆ. ಆರ್ಥಿಕ ವ್ಯವಸ್ಥೆ ಬುಡಮೇಲಾದಾಗ ಭಾಳ ಜಾಣ್ಮೆಯಿಂದ ಭಾಳ ಅದ್ಭುತವಾಗಿ ಎಕ್ಸ್ಟ್ರಾಡರಿ ಚಿಂತನೆಯನ್ನು ಮಾಡಿ ಮೋದಿಯವರು ಸಮತೋಲನ ಮಾಡಿ 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 ಈ ಭಾರತವನ್ನು ಚಾಲೆಂಜಿಂಗ್ ಆಗಿ ಈ ವಿಶ್ವದಲ್ಲಿ ನಿಲ್ಲಿಸಿ ಇವತ್ತು ಅದ್ಭುತವಾಗಿ ಬೆಳವಣಿಗೆ ಮಾಡ್ತಾ ಇದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಈ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಎದ್ದು ಮೋದಿಗೆ ಚಪ್ಪಾಳೆ ಹೊಡಿತಾರೆ ಅಂತ ನಾನು ಭಾವಿಸಿದೆ. ಆದರೆ ಮೋದಿಯವ್ರನ್ನ ಕಂಡಮ್ ಮಾಡೋಕ್ಕೆ ಅಂತಲೇ ಒಂದು ವರ್ಗ ಇದ್ದರೆ, ಇದು ನೋಡೋಕ್ಕೆ ಅಂತ ಇಡೀ ಭಾರತದಲ್ಲಿ ಜನ ಒಂದು ಕಡೆ ಇದ್ದಾರೆ. ಭಾರತದ ಜನ ಪ್ರಜ್ಞಾವಂತರು, ಭಾರತದ ಜನ ಬುದ್ಧಿವಂತರು. ಅವರು ಈ ಒಂದು ಆಧುನಿಕ ತಂತ್ರಜ್ಞಾನ ಏನಿದೆ ಈ ಮನೆಯಲ್ಲಿ ಮಾತಾಡುವ ಅಷ್ಟು ಮಾತನ್ನು ಮನೆಯಲ್ಲಿ ಟಿ ವಿನಲ್ಲಿ ಕೂತು ನೋಡಿ ಯಾರು ದಿ ಬೆಸ್ಟ್ ಯಾರು ದಿ ವರ್ಸ್ಟ್ ಅನ್ನೋ ಒಂದು ನಿರ್ಣಯ ಮಾಡುವಂಥ ತಾಕತ್ತು ಇವತ್ತು ಮನೆಯಲ್ಲಿ ಕೂತಿರುವಂಥ ಭಾರತೀಯರಿಗಿದೆ. ಹಾಗಾಗಿ ನಾನು ಭಾಳ ಧೈರ್ಯವಾಗಿ ಹೇಳ್ತೀನಿ, ಯಾರೇನೇ ಅಂದರೂ ಕೂಡ ಇವತ್ತು ಈ ರಾಷ್ಟ್ರ ತಲೆ ಎತ್ತಿ ನಿಂತಿದೆ ಭಾರತ ಅಂದರೆ ನಾವೆಲ್ಲರೂ ಕೂಡ ತಲೆಬಾಗಿ ಇವತ್ತು ಮೋದಿಯವರಿಗೆ ಒಂದು ಶರಣು ಹೇಳಬೇಕು. ಯಾಕಂದ್ರೆ ಅಂಥ ನಾಯಕತ್ವ ನಮ್ಮ ದೇಶಕ್ಕೆ ಸಿಕ್ಕಿದೆ ಅಂತ.